ಈ ಸುಜಾ ಇದ್ದಲ್ಲಿ ಮ್ಯಾಜಿಕ್ ಕಿಲ್ಲ ರಜಾ ಡೌನ್ಲೋಡ್ ವುಡ್ ವಾಚ್ ಯುವರ್ ಫೇವರೇಟ್ ಶೋ ಮಜಾ ಟಾಕೀಸ್ ಎನಿವೇರ್ ಎನಿ ಟೈಮ್ ವಿತೌಟ್ ವೇಟಿಂಗ್ ವೇಟಿಂಗ್ ವುಡ್ ವಾಂಟಿಂಗ್ ವಾಂಟಿಂಗ್ ಡೌನ್ಲೋಡ್ ದ ಆ್ಯಪ್. ಕೌ ಅಂದ್ರೆ ನಿಮ್ಮನ್ನೇ ತೋರಿಸ್ಬೇಕು, ಬುಲ್ ಅಂದ್ರೆ ಅವ್ರನ್ನ ತೋರಿಸ್ತಾ ಇದೆ. ನಿಮಗ್ ಬುಲ್ ಅಂತ ತೋರ್ಸೋಕಾಗತ್ತಾ? ಏನು ನೋಡಿ, ನಮ್ಮ ಅವರು ಹೆಂಗ್ ಕೂತಿದೆ. ಅವರ ಮಿಸ್ ಲೋಕೇಶ್, ಸೂಪರ್ ಮಿಸ್ ಲೋಕೇಶ್. ಅವರ ಆಡಿಯನ್ಸ್, ಅವರ ಪೊಲ್ಯೂಷನ್, ಸೂಪರ್. ಎಲ್ಲರೂ ಸೂಪರ್ ಆಗಿ ಇರಲೇಬೇಕು, ಯಾಕಂದ್ರೆ ಈಗ ಸ್ಟಾರ್ಟ್ ಮಾಡ್ತಾ ಇದೀವಿ ನಮ್ಮ ಕಾರ್ಯಕ್ರಮ. ಮನೆಯಲ್ಲಿ ಕೂತು ವೀಕ್ಷಿಸ್ತಾ ಇರುವಂತ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ, ಸುಸ್ವಾಗತ. ನೀವ್ ನೋಡ್ತಾ ಇದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್, ಪವರ್ಡ್ ಬೈ ಅಮೃತಾಂಜನ್ ಪೇನ್ ಬಾಂಬ್ ಎಕ್ಸ್ಟ್ರಾ ಪವರ್. ಮಿಸ್ಟರ್ ಲಂಕೇಶ್. ಹೇಳಿ ಮಿಸ್ಟರ್ ಲೋಕೇಶ್. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಹೇಳ್ತಾರೆ, ಹೌದು ಅಲ್ವಾ? ಸೊ ನಾವು ಚಿಕ್ಕ ವಯಸ್ಸಿಂದ ನಾವು ಏನೇನೋ ಕನಸುಗಳನ್ನ ಕಟ್ಕೊಂಡಿರ್ತೀವಿ. ನಾವು ದೊಡ್ಡವರಾದ್ಮೇಲೆ ಅದಾಗಬೇಕು, ಇದಾಗಬೇಕು. ನಮಗಿಂತ ಜಾಸ್ತಿ ಆ್ಯಕ್ಚುಲಿ ನಮ್ಮ ತಂದೆ ತಾಯಿ ಆಸೆ ಪಟ್ಟಿರ್ತಾರೆ, ನನ್ನ ಮಗ ಹಂಗಾಗಬೇಕು, ನನ್ನ ಮಗಳು ಹಿಂಗಾಗಬೇಕು, ಡಾಕ್ಟರ್ ಆಗಬೇಕು, ಇಂಜಿನಿಯರ್. ಆದರೆ ವಿಧಿ ಅನ್ನೋದೇನಿರುತ್ತೆ ಅಂದರೆ ನಾವು ಏನೇನು ಆಗಬೇಕು ಅಂತ ಮುಂಚೆನೇ ಬರೆದು ಬಿಟ್ಟಿರ್ತಾರೆ ಭಗವಂತ, ಅಲ್ವಾ? ಕರೆಕ್ಟ್, ವೆರಿ ಟ್ರೂ. ಇವಾಗ ನೋಡಿ, ನಿಮ್ಮ ತಂದೆ ಏನನ್ಕೊಂಡ್ರು, ನೀವು ತುಂಬ ಒಳ್ಳೆ ಹುಡುಗ ಆಗಬೇಕು ಅಂತ. ಆದರೆ ನೀವು ಅದಕ್ಕಿಂತ ಒಳ್ಳೆ ಹುಡುಗ ಆಗಿದ್ದೀರಾ ಅಂತ ನಾನು ಹೇಳಕ್ಕೆ ಬಂದಿದ್ದೆ. ಥ್ಯಾಂಕ್ ಯು ಮಿಸ್ಟರ್ ಲೋಕೇಶ್. ಅಲ್ವಾ, ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಆ್ಯಕ್ಚುಲಿ ನಾನು ಕೂಡ ಆ್ಯಕ್ಟರ್ ಆಗಬೇಕು ಅಥವಾ ಈ ಒಂದು ಸಿನಿಮಾ ನಾಟಕದ ಕಡೆ ಬರಬೇಕು ಅಂತ ಯಾವತ್ತೂ ಅನ್ಕೊಂಡಿರಲಿಲ್ಲ. ಮತ್ತೆ ಮಿಸ್ಟರ್ ಲೋಕೇಶ್, ನೀವೇನು ಅನ್ಕೊಂಡಿದ್ರಿ? ನಾನು ಆ್ಯಕ್ಚುಲಿ ಚಾರ್ಟರ್ಡ್ ಅಕೌಂಟೆಂಟ್ ಆಗಬೇಕು ಅಂತ ಆಸೆ ಪಟ್ಟಿದ್ದೆ. ಬಿಕಾಸ್ ನಾನು ತುಂಬ ಓದ್ತಾ ಇದ್ದೆ ಅವಾಗ, ಆಮೇಲೆ ಗೊತ್ತಾಯ್ತು ನಾನು ಎಷ್ಟು ಚೆನ್ನಾಗಿ ಓದ್ತಾ ಇದ್ದೀನಿ ಅಂತ. ಸೊ ಆ ಕನ್ಸು ಹಾಗೆ. ಬಟ್ ಏನು ಅಂದರೆ, ಯಾರೋ ಒಬ್ಬ ದೊಡ್ಡ ಡೈರೆಕ್ಟರ್ ಹೇಳಿದ್ದು, ನೋಡು ನೀನು ಯಾವ ಪ್ರೊಫೆಷನ್ ಬೇಕಂದ್ರೂ ತೊಗೋಬೋದು, ಆದರೆ ಈ ಆ್ಯಕ್ಟಿಂಗ್ ಅನ್ನೋ ಪ್ರೊಫೆಷನ್ ಇದೆಯಲ್ಲ, ಇದೊಂಥರ ಅಡಿಕ್ಷನ್ ಅಂತ. ಒಂದು ಸಲ ಬಣ್ಣ ಹಚ್ಚಿದ್ರೆ ಆ ಬಣ್ಣ ಚರ್ಮದ ಒಳಗಡೆ ಹೋಗಿ ರಕ್ತದಲ್ಲಿ ಸೇರ್ಕೊಂಡ್ಬಿಡುತ್ತೆ, ಅದನ್ನ ಅಷ್ಟು ಈಸಿಯಾಗಿ ಹೊರಗೆ ತರೋದಕ್ಕಾಗಲ್ಲ, ನೀನು ಅದನ್ನ ಬಿಡೋದಕ್ಕಾಗಲ್ಲ ಅಂತ. ಅದು ಸತ್ಯವಾದಂಥ ಮಾತು. ಸೊ ಬಣ್ಣ ಅನ್ನೋದು ಜೀವನ, ನಮಗೆಲ್ಲರಿಗೂ ಜೀವನ. ಚಿಕ್ಕ ವಯಸ್ಸಿಂದ ಇದನ್ನ ಬೆಳೆಸ್ಕೊಂಡು ಇದು ನಮ್ಮ ಪ್ರೊಫೆಷನ್ ಆಗಬೇಕು ಅಂತ ರೂಢಿಸ್ಕೊಂಡು ಬಂದಿರುವಂಥ ಹಲವಾರು ಜನ ಇದ್ದಾರೆ.